ಬಿಜೆಪಿಯ ವಿರುದ್ಧ ಸಿದ್ಧವಾಯಿತು ಕಾಂಗ್ರೆಸ್ನ ಬ್ರಹ್ಮಾಸ್ತ್ರ. ಬಿಎಸ್ವೈ ವಿರುದ್ಧ ರಾಜಕಾರಣದ ಯುದ್ಧಕ್ಕೆ ರೆಡಿಯಾದರು ಸಿದ್ದರಾಮಯ್ಯ. ಪೆಟ್ರೋಲ್ ಡೀಸೆಲ್ ಸಿಡಿಗಿಂತಲೂ ದೊಡ್ಡದಾಗುತ್ತಾ ಈ ದಾಳಿ. ಶಿವಮೊಗ್ಗ ಚಲೋಗೆ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದರ ಹಿಂದಿನ ಸೀಕ್ರೆಟ್ ಏನು? ಸಿಎಂ ಕ್ಷೇತ್ರದಿಂದಲೇ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸವಾಲ್. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ರಾಜಕೀಯ ಸಮರಕ್ಕೆ ನಿನ್ನೆ ಮುಹೂರ್ತ ಫಿಕ್ಸ್ ಆಗಿದೆ. ಮೊನ್ನೆವರೆಗೂ ತನ್ನೊಳಗೆ ಅಸಮಾಧಾನದಿಂದ ಬೇಯುತ್ತಿದ್ದ ಬಿಜೆಪಿ ಸರ್ಕಾರಕ್ಕೆ ಇದೀಗ ಪ್ರತಿಪಕ್ಷ ಕಾಂಗ್ರೆಸ್ ಬಿಸಿ ತುಪ್ಪವಾಗಲು ಹೊರಟಿದೆ. ಬಿಎಸ್ವೈ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಹಾ ಹೋರಾಟಕ್ಕೆ ಸಿದ್ಧಗೊಂಡಿದೆ. ಇದಕ್ಕಾಗಿ ವೇದಿಕೆ ಅಣಿ ಮಾಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಣ್ಣದೊಂದು ಕಿಡಿಯಿಂದಲೇ ಕ್ರಾಂತಿಯ ಬೆಂಕಿ ಹತ್ತಿಕೊಳ್ಳೋದು, ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ದೇಶದೆಲ್ಲೆಡೆ ಅರಳಿ ನಿಲ್ಲುತ್ತಿರುವ ಕಮಲ ಪಕ್ಷಕ್ಕೆ ತಿಳಿಯದೇ ಏನಿಲ್ಲ. ಆದಾಗ್ಯೂ ಎಚ್ಚರಿಕೆಯ ಆಟದಲ್ಲಿ ತಪ್ಪಿದ ದಾಳಕ್ಕೆ ಇದೀಗ ಕೇಸರಿ ಪಡೆ ಪ್ರತಿಪಕ್ಷಕ್ಕೆ ಮಹಾ ಅಸ್ತ್ರವೊಂದನ್ನು ಕೊಟ್ಟು ಬಿಟ್ಟಿದೆ. ಭದ್ರಾವತಿಯ ಸಂಗಮೇಶ್ವರೇ ಆ ಮಹಾ ಅಸ್ತ್ರ. ಫೆಬ್ರವರಿ 28ರಂದು ಭದ್ರಾವತಿಯ ಕನಕ ಮಂಟಪದಲ್ಲಿ ನಡೆದಿದ್ದ ಕಬಡ್ಡಿ ಪಂದ್ಯಾವಳಿ ಇದೀಗ ರಾಜ್ಯ ರಾಜಕಾರಣದ ಬೃಹನ್ ನಾಟಕಕ್ಕೆ ಸಾಕ್ಷಿಯಾಗುತ್ತಿದೆ. ಅವತ್ತು ಅಲ್ಲಿ ನಡೆದಿದ್ದ ಸಂಘರ್ಷವೇ ಇದೇ ಮಾರ್ಚ್ 13ರಂದು ಸರ್ಕಾರದ ವಿರುದ್ಧ ನಡೆಯಲಿರುವ ಬೃಹತ್ ಹೋರಾಟಕ್ಕೆ ನಾಂದಿ ಹಾಡಿದೆ. ಜೈ ಶ್ರೀರಾಮ್ ಎಂದಿದ್ದಕ್ಕೆ ಶಾಸಕರ ಪುತ್ರ ಹಾಗೂ ಅವರ ಬೆಂಬಲಿಗರು ಹಲ್ಲೆ ನಡೆಸಿದ್ರು ಎಂದು ಬಿಜೆಪಿಯ ಕಾರ್ಯಕರ್ತರು ದೂರು ನೀಡಿದ್ದರು. ಆ ದೂರಿನ ಅನ್ವಯ ಶಾಸಕರ ಪುತ್ರನನ್ನ ಭದ್ರಾವತಿ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಸಹ ದೂರು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಿಸಿದ ಎಫ್ಐಆರ್ ನಲ್ಲೂ ಶಾಸಕರ ಪುತ್ರನ ಮೇಲೆ ಹಾಕಿದ್ದ ಸೆಕ್ಷನ್ಗಳೇ ಇವೆ. ಆದಾಗ್ಯೂ ಬಿಜೆಪಿ ಕಾರ್ಯಕರ್ತರನ್ನು ಯಾಕೆ ಬಂಧಿಸಿಲ್ಲ ಅನ್ನುವುದು ಕಾಂಗ್ರೆಸ್ನ ಗುರುತರ ಪ್ರಶ್ನೆ. ಸಾಲದಕ್ಕೆ ಈ ವಿಚಾರವನ್ನು ವಿಧಾನಸೌಧದಲ್ಲಿ ಪ್ರಶ್ನಿಸಿದ್ದ ಸಂಗಮೇಶ್ ಶರ್ಟ್ ಬಿಚ್ಚಿ ಆಕ್ರೋಶ ಹೊರಹಾಕಿದ್ರು. ತಕ್ಷಣ ಸ್ಪೀಕರ್ನಿಂದ ಸಸ್ಪೆಂಡ್ಗೂ ಒಳಗಾಗಿದ್ದರು. ಈ ಎರಡು ವಿಚಾರವನ್ನು ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ತಮ್ಮ ಶಿಷ್ಯ ವಿಕೆ ಸಂಗಮೇಶ್ ಪರವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಬ್ಯಾಟ್ ಬೀಸಿದ್ದಾರೆ. ಕಾಂಗ್ರೆಸ್ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶಾಸಕ ಸಂಗಮೇಶ್ವರ ಪಕ್ಷ ನಿಲ್ಲಬೇಕಿದೆ. ಅವರ ವಿರುದ್ಧ ನಡೆದಿರುವುದು ಬಿಜೆಪಿಯ ಅಧಿಕಾರ ದುರ್ಬಳಕೆಯ ಯತ್ನ. ತಮ್ಮ ಶಾಸಕರಿಗೆ ರಕ್ಷಣೆ ನೀಡಬೇಕಿರುವುದು ಪಕ್ಷದ ಜವಾಬ್ದಾರಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮನವರಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯರ ಮಾತಿನಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜಕೀಯ ಹೋರಾಟಕ್ಕೆ ಪಾಂಚಜನ್ಯ ಕಹಳೆ ಮೊಳಗಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಬಹಳ ದೊಡ್ಡ ದೌರ್ಜನ್ಯ ನಡೀತಾ ಇದೆ. ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ, ಮುಖಂಡಗಳ ಮೇಲೆ ಸುಳ್ಳು ಕೇಸ್ ಹಾಕುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಅಂದುಕೊಂಡಂತೆ ನಡೆದಿದ್ರೆ ಇದೇ 10ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನಿಂದ ಭದ್ರಾವತಿ ಹಾಗೂ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಯಬೇಕಿತ್ತು. ಆದರೆ ರಾಜ್ಯ ಕಾಂಗ್ರೆಸ್ ಬೇರೆಯದ್ದೇ ನಡೆಯಿಟ್ಟಿದೆ. ಹಾಗಾಗಿ 10ರಂದು ನಡೆಯಬೇಕಿದ್ದ ಪ್ರತಿಭಟನೆ ರದ್ದಾಗಿದೆ. 10ಕ್ಕೆ ಬದಲಾಗಿ ಇದೇ ಮಾರ್ಚ್ 13ರಂದು ಭದ್ರಾವತಿಯ ಕನಕ ಮಂಟಪದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಶಿವಮೊಗ್ಗ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. 13ನೇ ತಾರೀಕು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್
ಕುಮಾರ್ ಶಿವಮೊಗ್ಗಕ್ಕೆ ಬರಲಿದ್ದಾರೆ. ಭದ್ರಾವತಿಯಲ್ಲಿ ಸಂಘರ್ಷ ನಡೆದ ಜಾಗದಿಂದಲೇ ಬಿಎಸ್ವೈ ಸರ್ಕಾರದ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಲಿದ್ದಾರೆ. ಈ ಇಬ್ಬರು ನಾಯಕರಿಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಾಥ್ ನೀಡಲಿದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ. ಈ ಕಾರಣಕ್ಕೆ 13ರಂದು ಶಿವಮೊಗ್ಗದಲ್ಲಿ ನಡೆಯಲಿರುವ ಬೃಹತ್ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಪರಿಣಾಮಕಾರಿ ಅಸ್ತ್ರ ಎಂದೇ ಬಣ್ಣಿಸಲಾಗುತ್ತಿದೆ. ಸಿಎಂ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಹೋರಾಟ ಕೈಗೊಳ್ಳುತ್ತಿರುವುದು ಈ ಸುದ್ದಿ ದೆಹಲಿಯವರೆಗೂ ಮುಟ್ಟಲಿ ಎಂದೇ ಆಗಿದೆ ಅಂತಿದ್ದಾರೆ ರಾಜಕಾರಣವನ್ನ ಅರೆದು ಕುಡಿದವರು. ಅಷ್ಟೇ ಅಲ್ಲದೆ ಈಗಾಗಲೇ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೊರಟಿರುವ ಕೆಪಿಸಿಸಿ ಅಧ್ಯಕ್ಷರಿಗೆ ಶಿವಮೊಗ್ಗದಲ್ಲಿ ನಡೆಯುವ ಹೋರಾಟ ಅತಿದೊಡ್ಡ ವೇದಿಕೆಯಾಗಲಿದೆ. ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಈ ಹೋರಾಟದಲ್ಲಿ ಸಿದ್ದರಾಮಯ್ಯರ ರಾಜಕೀಯ ತಂತ್ರಗಾರಿಕೆ ಅಡಗಿರುವುದರಲ್ಲಿ ಅನುಮಾನವೇ ಇಲ್ಲ. ಇದೇ ಮಾರ್ಚ್ 20ರಂದು ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುತ್ತಿರುವ ರೈತ ಹೋರಾಟದ ಮಹಾ ಮುಖಂಡರೆಲ್ಲ ಶಿವಮೊಗ್ಗಕ್ಕೆ ಬರುತ್ತಿದ್ದಾರೆ. ಅದಕ್ಕೂ ಮೊದಲೇ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲು ಶಿವಮೊಗ್ಗ ಚಲೋ ಅನ್ನುತ್ತಿದ್ದಾರೆ. ಒಂದೇ ತಿಂಗಳಲ್ಲಿ ನಡೆಯಲಿರುವ ಈ ಎರಡು ಹೋರಾಟಗಳು ಬಿಎಸ್ವೈ ಸರ್ಕಾರಕ್ಕೆ ಸವಾಲಾಗುತ್ತಿದೆ. ತಮ್ಮ ಕ್ಷೇತ್ರದಲ್ಲಿಯೇ ನಡೆಯಲಿರುವ ಬಿಜೆಪಿ ವಿರುದ್ಧದ ಹೋರಾಟ ಯಶಸ್ಸು ಪಡೆದುಕೊಂಡ ಪಕ್ಷದಲ್ಲಿ ಪರಿಣಾಮಗಳು ಏನೇನಾಗಬಲ್ಲದು ಅನ್ನೋದು ನಿಮ್ಮ ಊಹೆಯಲ್ಲಿಯೇ ಇರಲಿ. ಭದ್ರಾವತಿಯಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿ ಹಾಗೂ ಅದರ ಹಿಂದಿನ ರಾಜಕಾರಣದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿವೆ. ಅದರಲ್ಲೂ ಸಂಗಮೇಶ್ವರ ಇವತ್ತಿನ ಪರಿಸ್ಥಿತಿ ಹಾಗೂ ಬಂಗಾರಪ್ಪನವರ ಅವತ್ತಿನ ಸನ್ನಿವೇಶದ ಬಗ್ಗೆ ಹೇಳೋದು ಬಾಕಿ ಇದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಮುಂದಿನ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಆಗಿ.